ಸಾಲಿನಲ್ಲಿ ಕೃಷಿ ಇಲಾಖೆ ಮೂಲಕ ತಡಪಾಲ್ ವಿತರಣೆಗೆ ಅರ್ಹ ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಕೃಷಿ ಸಹಾಯಕ ನಿರ್ದೇಶಕ ಜೆ ಅಶೋಕ್ ಕುಮಾರ್ ಹೇಳಿದ್ದಾರೆ। ಚಳ್ಳಕೆರೆ ತಾಲೂಕಿನ 4 ಹೋಬಳಿಗಳ ಮೂಲಕ ತಾಡಪಾಲ್ ವಿತರಣೆ ನಡೆಯುತ್ತಿದೆ। ಆದರಿಂದ ಆಗಸ್ಟ್ 23 ರಿಂದ 28 ರವರೆಗೆ ಅರ್ಹ ಫಲಾನುಭವಿಗಳಿಂದ ಅರ್ಜಿ ಕರೆಯಲಾಗಿದೆ। 28 ರ ನಂತರ ಲಾಟರಿ ಮೂಲಕ ಆಯ್ಕೆಯಾದ ಫಲಾನುಭವಿಗೆ ಸಬ್ಸಿಡಿ ದರದಲ್ಲಿ ತಾಡಪಾಲ್ ವಿತರಿಸಲಾಗುವುದು ಎಂದು ಎಒ ಹೇಮಂತ್ ಕುಮಾರ್ ಹೇಳಿದ್ದಾರೆ। ತಾಡಪಾಲ್ ಅವಶ್ಯಕತೆ ಇದೆ, ಅವರು ತಮ್ಮ ಅರ್ಜಿ ಆಧಾರ್ ಕಾರ್ಡ್ ಮತ್ತೆ ಎಫ್ಐಡಿ ನಂಬರ್ ಫಾರ್ಮರ್ ಐಡಿ ನಂಬರ್ ಅನ್ನು ನೆನಪಿಟ್ಟು ತಮ್ಮ ತಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿಗಳನ್ನು ಕೊಟ್ಟು ನಮೂದು ಮಾಡ್ತಕ್ಕಂಥದ್ರಲ್ಲಿ ಈ ಸಂಬಂಧದಲ್ಲಿ ಕೇಳ್ಕೊಳ್ತೀನಿ। ಒಂದು ವಾರದವರೆಗೂ ಟೈಮ್ ಕೊಟ್ಟಿರ್ತೀವಿ, ಈ ವಾರ ಆದ ತಕ್ಷಣ ಮುಂದಿನ ವಾರದಲ್ಲಿ ಎಲ್ಲ ಅರ್ಜಿಗಳನ್ನು ಗ್ರಾಮ ಪಂಚಾಯತಿಯವರು ವಿಂಗಡಣೆ ಮಾಡಿ ಹಾಗೂ ನಮ್ಮಲ್ಲಿ ಲಭ್ಯ ಇರತಕ್ಕಂಥ ಟಾರ್ಪಲ್ಗಳನ್ನು ಕೂಡ ಗ್ರಾಮ ಪಂಚಾಯತಿಯವರು ವಿಂಗಡಣೆ ಮಾಡಿ ನಾವು ಲಾಟ್ರಿ ಮೂಲಕ ಆಯ್ಕೆ ಮಾಡಿ ಆಯ್ಕೆಯಾದಂಥ ಫಲಾನುಭವಿಗಳನ್ನು ನಾವು